ಈಗ ನಾನು ಒಂದು ಮೇಜರ್ ಅನೌನ್ಸ್ಮೆಂಟ್ ಮಾಡೋದಿತ್ತು, 3 ಗಂಟೆಗೆ ಮಾಡ್ತೀನಿ ಅಲ್ಲಿ ವಿಧಾನಸೌಧದಲ್ಲಿ. ಯಾಕೆಂದ್ರೆ ಕೆಲವು ಇಂಗ್ಲಿಷ್ ಅವರೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ ಫೋನ್ ಮಾಡ್ಬಿಟ್ಟು, ನೀವು ಹಂಗೆ ಹೇಳ್ಬಿಟ್ಟಿದ್ರ ಅಂತ. ಇವತ್ತು ಬಹಳ ಚೆನ್ನಾಗಿ ನಮ್ಮ ದಿನೇಶ್ ಗುಂಡೂರಾವ್ರ ನೇತೃತ್ವದಲ್ಲಿ ಒಂದು ರೆವಲ್ಯೂಷನರಿ ಕಾನ್ಸೆಪ್ಟ್ ನಮ್ಮ ತಾಲೂಕ್ ಲೆವೆಲ್ಗಳಲ್ಲಿ ICU ಫೆಸಿಲಿಟೀಸು ಇಲ್ಲಿಂದನೇ ಮಾನಿಟರ್ ಮಾಡಿ ಅದನ್ನು ಒಳ್ಳೆ ಟೆಕ್ನಾಲಜಿ ಎಲ್ಲ ಇವತ್ತು ಉಪಯೋಗಿಸ್ಕೊಂಡು ಮಾಡುವಂಥ ಕೆಲಸ ಇವತ್ತು ನಡೀತಾ ಇದೆ. ಈಗಾಗಲೇ ಸುಮಾರು 60ಕ್ಕೂ ಹೆಚ್ಚು ತಾಲೂಕುಗಳನ್ನು ಐಡೆಂಟಿಫಿಕೇಷನ್ ಮಾಡಿದ್ದಾರೆ, ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ಭಾಳ ಜನ ವಾಲಂಟಿಯರಿಗೆ ಬಂದು ಹಣ ಕೂಡ ಕೊಡ್ತಾ ಇದ್ದಾರೆ, ಫ್ರೀಯಾಗಿ ಕೂಡ ಕೊಡ್ತಾ ಇದ್ದಾರೆ. ಸೊ ಅವ್ರಿಗೂ ಕೂಡ ಆ ಸಂಸ್ಥೆಯವರು 10 ಬೆಡ್ ICU ಟೀಮ್ ಶ್ರೀಕಾಂತ್ ಅಲ್ಲ, ಶ್ರೀಕಾಂತ್ ನಡಮನಿ ಮತ್ತು ಹೊರದೇಶದಲ್ಲಿರುವಂತ ವಿನೋದ್ ಖೋಸ್ಲಾ ಅವರೆಲ್ಲ ಕೂಡ ಬಹಳ ಸಹಕಾರ ಕೊಡ್ತಾ ಇದ್ದಾರೆ. ಸರ್ಕಾರದ ಪರವಾಗಿ ನಾನು ಅವ್ರಿಗೆ ಅಭಿನಂದಿಸ್ತೀನಿ. ನಾನು ತಮಗೆ ಹೇಳೋದಷ್ಟೇ, ತಾಲೂಕ್ ಲೆವೆಲಲ್ಲೇ ICU ಅಲ್ಲಿ ಒಂದೊಂದು 10 ಬೆಡ್ನ ಪ್ರೊವೈಡ್ ಮಾಡಿ ಫಸ್ಟ್ ಇನಿಷಿಯಲ್ ಕೇರ್ ಎಲ್ಲ ಕೂಡ ಅಲ್ಲೇ ಮಾಡಿ ಇಲ್ಲಿಂದನೇ ಮಾನಿಟರ್ ಮಾಡುವಂತ ಒಂದು ದೊಡ್ಡ ವ್ಯವಸ್ಥೆ ಏನಿದೆ ಇದು ನಮ್ಮ ಕರ್ನಾಟಕದಲ್ಲಿ ಒಂದು ದೊಡ್ಡ ರೆವಲ್ಯೂಷನರಿ. ನಾವು ಪ್ರತಿ ದಿನ ಯಾವ ರೀತಿ ನಮ್ಮ ಎಜುಕೇಷನ್ನ ಅಪ್ಡೇಟ್ ಮಾಡಿಕೊಳ್ಬೇಕು, ಹಂಗೆ ಹೆಲ್ತ್ ಕೇರಲ್ಲೂ ಕೂಡ ಇವತ್ತು ನಮ್ಮಲ್ಲಿ ಬಹಳ ಪ್ರೋಗ್ರೆಸಿವ್ ಆಗಿದೆ. ಈಗಾಗಲೇ ನಮ್ಮ ರಾಜ್ಯ ಅತಿ ಹೆಚ್ಚು ಡಾಕ್ಟರ್ಸ್ನ ಪ್ರೊಡ್ಯೂಸ್ ಮಾಡುವಂತ ಒಂದು ದೊಡ್ಡ ರಾಜ್ಯ ಇದೆ. ಸೊ ಅದರಿಂದ ನಾವು ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ನಾವು ಬಹಳ ಮುಂದಕ್ಕೆ ಹೋಗಿದ್ದೀವಿ. ಬಹಳ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಸಹಕಾರ ಕೊಡ್ತಾ ಇದ್ದಾರೆ. ಸೊ ನಮ್ಮ ನಾನು ನಮ್ಮ ಹೋಮ್ ಹೆಲ್ತ್ ಮಿನಿಸ್ಟರ್ಗೂ ಹೇಳಿದ್ದೀನಿ, ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ಗೆ ಹೇಳ್ತೀನಿ, ಈ 108 ಹಾಸ್ಪಿಟಲ್ ಅವರು ಏನು ಆಂಬುಲೆನ್ಸ್ ಇದೆ ಅವರೆಲ್ಲ ನೇರವಾಗಿ ಫಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಫಸ್ಟ್ ನಾವು ಕರ್ಕೊಂಡು ಬರಬೇಕು. ಪ್ರೈವೇಟ್ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅವ್ರ ಜೊತೆ ಲಿಂಕ್ ಬೆಳೆಸ್ಕೊಂಡು ಆಮೇಲೆ ಎಲ್ಲ ಪಾಪ ಅವ್ರಿಗೆಲ್ಲ ನಮ್ಮ ಪೇಷಂಟ್ಸ್ಗೆ ಬಹಳ ದೊಡ್ಡ ದುಬಾರಿ ಆಗ್ತದೆ. ಅದನ್ನ ನಿಯಂತ್ರಣ ಮಾಡಬೇಕು ಅಂತ ಅವ್ರಿಗೆಲ್ಲ ಟ್ರ್ಯಾಕಿಂಗ್ ಸಿಸ್ಟಮ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಐ ಥಿಂಕ್ ಅದೆಲ್ಲ ಅವ್ರು ಮಾಡ್ತಾರೆ. ರಾಜ್ಯಸಭೆಯಲ್ಲಿ ತಮ್ಮ ಹೆಸರನ್ನ ಪ್ರಸ್ತಾಪ ಮಾಡಿ ಕೇಂದ್ರ ಸಚಿವರು ಡಿಕೆ ಸುರೇಶ್ ಅವರು, ಏನೋ ಸಾಮಾನ್ಯ ಕಾರ್ಯಕರ್ತರಲ್ಲ, ಅವರ ಬ್ರದರ್ ಉಪಮುಖ್ಯಮಂತ್ರಿಗಳು, ಕ್ಷಮೆ ಯಾಚಿಸಬೇಕು ಅಂತ ಹೇಳಿ 3 ಗಂಟೆ ಮಾತಾಡೋಣ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ, ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ, ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.